ಈಗ ಬಿಜೆಪಿ ಜೆಡಿಎಸ್ನವರು ಅವರ ರಾಜಕೀಯ ಪಕ್ಷಗಳು ಅವರ ನಿಲುವುಗಳು ತಗೊಳ್ತಾರೆ ಪೊಲಿಟಿಕಲ್ ಅಲೈನ್ಸ್ ನಾವು ಲಾಸ್ಟ್ ಟೈಮ್ ಜೆಡಿಎಸ್ ಜೊತೆ ನಾವು ಅಲೈನ್ಸ್ ಮಾಡಿದ್ವಿ ಸೊ ಅವರವ್ರ ಇಚ್ಛಾಶಕ್ತಿ ಅವರವ್ರ ಪಾರ್ಟಿಗಳ ವಿಚಾರಗಳು ಇರ್ತವೆ ಅವ್ರು ಏನು ನಿರ್ಣಯ ತಗೊಳ್ತಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಹಿಂಗೆ ಮಾತಾಡಲಿ ಇರ್ಬೋದು ಬಿ ಜೆ ಪಿಯವ್ರಿಗೆ ಸಾಧಾರಣವಾಗಿ ಭಯದೆ ಯಾಕಂದರೆ ರಾಹುಲ್ ಗಾಂಧಿಯವರು ಭಾರತ ಯಾತ್ರ ಆದಾಗಲಿಂದ ಇಲ್ಲಿವರೆಗೆ ನೀವು ಪಾಪ್ಯುಲಾರಿಟಿ ನೋಡ್ತಾ ಇದ್ದರೆ ರಾಹುಲ್ ಗಾಂಧಿಯವ್ರದ್ದು ಅತಿ ಇವತ್ತು ಪಾಪ್ಯುಲಾರಿಟಿ ತುಂಬ ಇದೆ ಪಾಪ್ಯುಲಾರಿಟಿ ಆಗ್ತಕ್ಕಂಥ ಕಾರಣ ಅಂತಂದರೆ ಅವ್ರ ಒಂದೇ ಒಂದು ಉದ್ದೇಶ ನಾನು ಭಾರತ ದೇಶನ ಜೋಡಿಸ್ತಿದ್ದೀನಿ ಜಾತಿ ಜಾತಿ ಒಳಗಡೆ ಇದೇನೋ ಬಿ ಜೆ ಪಿಯವರು ಬೆಂಕಿ ಹಚ್ಚಿ ದೇಶನ ಹೊಡಿತಾ ಇದ್ದಾರೆ ಅದನ್ನು ಜೋಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಎರಡನೇದು ಅದಾನಿ ವಿರುದ್ಧವಾಗಿ ಯಾವತ್ತೂ ಅವರು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪಾರ್ಲಿಮೆಂಟ್ನಲ್ಲಿ ಅದಾನಿ ಅವರಿಗೆ ಮೋದಿ ಅವರಿಗೆ ಏನು ಸಂಬಂಧ ಅಂತ ಯಾವತ್ತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಅನ್ಪಾರ್ಲಿಮೆಂಟರಿವಾಗಿ ಯಾವುದೋ ಒಂದು ಕಾನೂನಲ್ಲಿ ಲೋಪದೋಷನ ಹುಡುಕಿ ಅವರಿಗೆ ಇವತ್ತು ಸದಸ್ಯತ್ವವನ್ನು ತೆಗೆದಿರ್ತಕ್ಕಂಥದ್ದು ಇಡೀ ಭಾರತ ದೇಶ ನೋಡ್ತಾ ಇದೆ ಮುಂದೆ ಬರ್ತಕ್ಕಂಥ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಕುಮಾರಣ್ಣವರಿಗೆ ಕೇಳ್ಬೇಕು ನೀವು ಅದ್ರ ಬಗ್ಗೆ ನಾವು ಏನು ಮಾತಾಡೋದು ಅಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಈಗ ಎಲ್ಲ ಹೊಸ ಸರ್ಕಾರ ಬಂದಾಗ ಏನೋ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಸಹಜ ಇದೆ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ವಿಷಯದಲ್ಲಿ ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ